ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಬುಧವಾರ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೋಹನ್ ರಾಜ್ ಸಾರಥ್ಯದ ಮೀಡಿಯಾ ವಾರಿಯರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಆದಿತ್ಯ ನಾಯಕತ್ವದ ಟೀಮ್ ಸರ್ಜಿಕಲ್ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದರೆ ಹೇಮಂತ್ ನಾಯಕತ್ವದ ವಿ12 ತಂಡ ಮೂರನೇ ಪ್ರಶಸ್ತಿಗೆ ಭಾಜನವಾಯಿತು. ಬೆಳಿಗ್ಗೆ 7:30ಕ್ಕೆ ಆರಂಭವಾದ ಲೀಗ್ ಮಾದರಿಯ ಪಂದ್ಯಗಳಲ್ಲಿ ಜಿಲ್ಲೆಯ ಪತ್ರಕರ್ತರನ್ನು ಒಳಗೊಂಡ 8 ತಂಡಗಳು ಪ್ರಶಸ್ತಿಗಾಗಿ ಸೆಣಸಿದವು. ಅತ್ಯಂತ ರೋಚಕವಾಗಿ ನಡೆದ ಪಂದ್ಯಗಳಲ್ಲಿ ಎಲ್ಲಾ ತಂಡಗಳು ಉತ್ತಮ ಪ್ರಯತ್ನ ಹಾಕಿದವು. ಮೀಡಿಯಾ ವಾರಿಯರ್ಸ್ ಮತ್ತು ಟೀಮ್ ಸರ್ಜಿಕಲ್ ನಡುವಿನ ರೋಚಕ ಅಂತಿಮ ಪಂದ್ಯಕ್ಕೆ ಕೊಡಗು ಜಿಲ್ಲಾಧಿಕಾರಿ ಡಾ. ಸತೀಶ್ ಸ್ವತಃ ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಪಂದ್ಯಾವಳಿಯಲ್ಲಿ ಉತ್ತಮ ಕ್ಯಾಚರ್ ಆಗಿ ಟೀಮ್ ಸರ್ಜಿಕಲ್ನ ಲೋಕೇಶ್, ಉತ್ತಮ ಬ್ಯಾಟ್ಸ್ಮನ್ ಇದೇ ತಂಡದ ಆದಿತ್ಯ, 7 ವಿಕೆಟ್ ಎಗ್ಗರಿಸಿದ ಮೀಡಿಯಾ ಪಂಟಸ್ನ ಮುಸ್ತಫಾ ಉತ್ತಮ ಬೌಲರ್, ಹೆಚ್ಚು ಸಿಕ್ಸರ್ ಸಿಡಿಸಿದ ವಿ12 ತಂಡದ ಹೇಮಂತ್ ಬಹುಮಾನ ಪಡೆದರು. ಅಂತಿಮ ಪಂದ್ಯದಲ್ಲಿ ಮೀಡಿಯಾ ವಾರಿಯರ್ಸ್ನ ಮೋಹನ್ ರಾಜ್, ಪಂದ್ಯ ಪುರುಷೋತ್ತಮ ಮೀಡಿಯಾ ವಾರಿಯರ್ಸ್ನ ವಿನೋದ್, ಸರಣಿ ಪುರುಷೋತ್ತಮ ಹಾಗೂ ಉತ್ತಮ ಕ್ಯಾಚರ್ ಭವಿಷ್ಯದ ಭರವಸೆಯ ಆಟಗಾರ್ತಿ ಮೀಡಿಯಾ ವಾರಿಯರ್ಸ್ನ ವಿಶ್ವಾ ಪೆಮ್ಮಯ್ಯ ಪ್ರಶಸ್ತಿ ಪಡೆದುಕೊಂಡರು. ಇದರೊಂದಿಗೆ ಕೊಡಗು ಡಾನ್ ವ್ಯವಸ್ಥಾಪಕ ನಿರ್ದೇಶಕಿ ಶಾಲಿನಿ ಜೈರಸ್ ನೀಡಿದ ಬೆಳ್ಳಿ ನಾಣ್ಯಗಳನ್ನು, ಉತ್ತಮ ಆಟದ ಪ್ರದರ್ಶನ ನೀಡಿದ ಪ್ರಜ್ವಲ್ ದಿವಕರ್ ಮತ್ತು ಮಡಿಕೇರಿಯ ಕ್ರಿಸ್ಟಿ ಸ್ಪೋರ್ಟ್ಸ್ ಶಾಪ್ ನೀಡಿದ ಬಹುಮಾನವನ್ನು, ವಿಶ್ವಕುಂಬೂರು ಹಾಗೂ ಬ್ಯಾಗ್ ಪ್ಯಾಲೇಸ್ ನೀಡಿದ ಬಹುಮಾನವನ್ನು ಹೇಮಂತ್ ಪಡೆದುಕೊಂಡರು. ಎಕ್ಸಡನ್ ಪ್ರೊಡಕ್ಷನ್ನ ಜೈರಸ್ ಥಾಮಸ್ ಅಲೆಕ್ಸಾಂಡರ್ ಅವರು 6 ಮಂದಿ ಮಹಿಳಾ ಆಟಗಾರ್ತಿಯರಾದ ಸವಿತಾ ರೈ, ಚಿತ್ರ, ವಿಶ್ವಾ, ಯಶೋಧ, ರೇಖಾ ಗಣೇಶ್ ಮತ್ತು ಪ್ರಜ್ಞಾ ರಾಜೇಂದ್ರ ಇವರಿಗೆ ಇಂಪೋರ್ಟೆಡ್ ಚಾಕೊಲೇಟ್ಗಳನ್ನು ಬಹುಮಾನವಾಗಿ ನೀಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹದ್ದಿನ ಕಣ್ಣಾಗಿರುವ ಮಾಧ್ಯಮಗಳು ಸಾಮಾಜಿಕ ಕಳಕಳಿಯೊಂದಿಗೆ ವಾಸ್ತವಾಂಶವನ್ನು ಜನರಿಗೆ ಮುಟ್ಟಿಸುವ ಪರಿಣಾಮಕಾರಿ ಕೆಲಸ ಮಾಡುತ್ತಿವೆ ಎಂದು ಶಾಸಕ ಕೆಜಿ ಬೋಪಯ್ಯ ಹೇಳಿದರು. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘ ಏರ್ಪಡಿಸಿದ್ದ ಪತ್ರಕರ್ತರ ಕ್ರಿಕೆಟ್ ಹಬ್ಬದ ಸಮಾರೋಪ ಮತ್ತು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಬೋಪಯ್ಯ, ಕೊಡಗಿನ ಪತ್ರಕರ್ತರು ವೃತ್ತಿ ಧರ್ಮಕ್ಕೆ ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತಿದ್ದು, ಕೋವಿಡ್ ಹಾಗೂ ಪ್ರಕೃತಿ ದುರಂತ ಸಂದರ್ಭಗಳಲ್ಲಿ ಜೀವದ ಹಂಗು ತೊರೆದು ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಎಂದರು. ಸದಾ ಜಂಜಡದಲ್ಲಿರುವ ಪತ್ರಕರ್ತರಿಗೆ ಇಂತಹ ಕ್ರೀಡಾಕೂಟಗಳು ಮನೋಲ್ಲಾಸ ನೀಡುತ್ತವೆ ಎಂದು ಬೋಪಯ್ಯ ಹೇಳಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ನ್ಯಾಯಾಂಗ ಕಾರ್ಯಾಂಗ ಪತ್ರಕಾರಂಗ ಇದೆ, ಹಾಗೆ ಶಾಸಕಾಂಗ ಇದೆ. ಒಂದು ಅಂಗವಾಗಿ ಕೆಲಸ ಮಾಡುವಾಗ ಎಲ್ಲರ ಮೇಲೆಯೂ ಒಂದು ರೀತಿ ಸಾಮಾಜಿಕವಾಗಿ ಕಳಕಳಿಯನ್ನು ಹೊಂದಿಕೊಂಡು ದಿನನಿತ್ಯ ಈ ಎಲ್ಲರ ಚಟುವಟಿಕೆಗಳನ್ನು ಗಮನಿಸಿ ವಾಸ್ತವಾಂಶ ಏನಿದೆ ಅದನ್ನು ಮಾಡುವಂತ ಬಹುದೊಡ್ಡ ಜವಾಬ್ದಾರಿ ಸಮಾಜದಲ್ಲಿ ಆಗ್ತಿರುವಂತ ಇದನ್ನ ಮತ್ತು ಯಾರೇ ತಪ್ಪು ಮಾಡಿದ್ರು ನಿರ್ಭಯವಾಗಿ ಹೇಳುವಂತ ಒಂದು ವ್ಯವಸ್ಥೆ ಇವತ್ತು ಪತ್ರಿಕಾ ರಂಗದಲ್ಲಿ ಇದೆ. ವ್ಯತ್ಯಾಸಗಳು ಇರಬಹುದು, ನಾನು ಎಲ್ಲೂ ಈಗೇನು ಶಾಸಕಾಂಗ ಸರಿ ಇದೆ ಎನ್ನುವುದು ನಾನೇನು ವಿಮರ್ಶೆ ಮಾಡಕ್ ಹೋಗಲ್ಲ, ಆದರೆ ವ್ಯವಸ್ಥೆಗಳು ಆಗಿದೆ. ಅದನ್ನ ವಿಶೇಷವಾಗಿ ನಮ್ಮ ಕೊಡಗು ಜಿಲ್ಲಾ ಪತ್ರಕರ್ತರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ. ಆ ಪತ್ರಿಕಾ ಕ್ರಮ ಅಂತ ಏನಿದೆ ಅದನ್ನ ಇಲ್ಲಿವರೆಗೆ ತಾವು ಪಾಲನೆ ಮಾಡ್ಕೊಂಡು ಬಂದಿದ್ರಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ಕೂಡ
ವಿನಂತಿ ಇದೆ. ಪತ್ರಕರ್ತರು ಅಂದರೆ ಕೇವಲ ಪತ್ರಿಕಾ ಉದ್ಯಮ ಅಲ್ಲ, ತಾವು ಸಾಮಾಜಿಕ ಕಳಕಳಿಯನ್ನು ಅನೇಕ ಚಟುವಟಿಕೆಗಳನ್ನು ಮಾಡೋದನ್ನು ನಾನು ನೋಡಿದೆ. ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇರಬಹುದು, ಬಹುದೊಡ್ಡ 2 ವರ್ಷ ಏನು ಪ್ರಕೃತಿ ವಿಕೋಪ ಆದಾಗಲೂ ಕೂಡ ಜೀವದ ಹಂಗು ತೊರೆದು ಅನೇಕ ನಮ್ಮ ಪತ್ರಕರ್ತರ ಮಿತ್ರರು ತಲುಪಲಾಗದ ಗ್ರಾಮಕ್ಕೂ ತಲುಪಿದ್ದನ್ನು ನಾನು ನೋಡಿದೆ. ಆ ರೀತಿಯ ಕಳಕಳಿಯನ್ನು ಇಟ್ಟುಕೊಂಡು ಇವತ್ತು ತಾವು ಕೆಲಸವನ್ನು ಕೂಡ ಮಾಡಿದ್ದೀರಿ. ಸಂದಿಗ್ಧ ಕಾಲಘಟ್ಟದಲ್ಲಿರುವ ಮಾಧ್ಯಮ ವಲಯದಲ್ಲಿ ಸಂಕಷ್ಟದಿಂದ ಪಾರಾಗುವ ತಂತ್ರಗಳನ್ನು ಅಳವಡಿಸಿಕೊಂಡು ಪತ್ರಕರ್ತರು ಹೊಸತಿನೆಡೆಗೆ ಚಿಂತಿಸಬೇಕಿದೆ ಎಂದು ಪತ್ರಕರ್ತರ ಸಂಘದ ರಾಜ್ಯ ನಿರ್ದೇಶಕ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಹೇಳಿದರು. ಮಾಧ್ಯಮಗಳು ತಲುಪದ ಜನರ ಬಳಿಗೆ ಮಾಧ್ಯಮಗಳು ತೆರಳಿ ವರದಿ ಮಾಡಬೇಕಿದೆ, ಕಾಲಘಟ್ಟಕ್ಕೆ ತಕ್ಕಂತೆ ನಮ್ಮ ಕರ್ತವ್ಯ ನಿರ್ವಹಣೆಯು ಬದಲಾಗಬೇಕಿದೆ ಎಂದು ಕುಟ್ಟಪ್ಪ ಹೇಳಿದರು. ಮಾಧ್ಯಮ ಕ್ಷೇತ್ರ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇದ್ದಾಗ ಒಂದು ನಿಗದಿತ ಉದ್ದೇಶಕ್ಕಾಗಿ ದೇಶವನ್ನ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಮಾಧ್ಯಮಗಳು ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ರು. ಬ್ರಿಟಿಷರ ವಿರುದ್ಧ ಅಥವಾ ಅವರ ಆಡಳಿತ ವೈಖರಿಯ ವಿರುದ್ಧವಾದಂತಹ ಮಾತುಕತೆ ಏಕಮುಖದಲ್ಲಿ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇತ್ತು. ನಮಗೆ ಉದ್ದೇಶ ಮಾಧ್ಯಮಗಳಿಗೆ ಏನಿತ್ತು ಅಂತ ಹೇಳಿದ್ರೆ, ನಮಗೆ ದೇಶ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಹೇಳುವಂಥದ್ದು. ಸ್ವಾತಂತ್ರ್ಯ ಭಾರತದಲ್ಲಿ ಆಡಳಿತ ವ್ಯವಸ್ಥೆಗಳಿಗೆ ಹೇಗಿರಬೇಕು ಅಂತ ಹೇಳೋದನ್ನ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ರು. ಆ ಎರಡೂ ಕಾಲಘಟ್ಟಗಳಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ವೈಯಕ್ತಿಕ ಬದುಕನ್ನ ಬಲಿಗೆಡ್ತಾ ಇದ್ರು. ಅದನ್ನ ಒಂದು ವೃತ್ತಿಯಾಗಿ ಅಥವಾ ಒಂದು ವೇತನ ಸಿಗುವಂತಹ ಒಂದು ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಗೋಜಿಗಳಿಗೆ ಯಾರು ಹೋಗ್ತಾ ಇರಲಿಲ್ಲ. ಬಹುಶಃ ಅವರೆಲ್ಲರೂ ಒಂದು ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ರು. ಯಾವುದೇ ವೇತನ ಆಗಲಿ, ಯಾವುದೇ ನಿರೀಕ್ಷೆಗಳಾಗಲಿ, ಯಾವುದೂ ಇಲ್ಲದೆ ಮಾಡ್ತಾ ಇದ್ರು. ಬಹುತೇಕ ಸಂದರ್ಭದಲ್ಲಿ ಅವರೊಬ್ಬರು ಬಡ ಪತ್ರಕರ್ತರು ಅಂತ ಹೇಳುವ ರೀತಿಯಲ್ಲಿ ಭಾವನೆಗಳಿತ್ತು. ಸಹಜವಾಗಿ ಸಾಕಷ್ಟು ಜನ ಹೇಳ್ತಾ ಇದ್ರು, ಪತ್ರಕರ್ತ ಆದವರಿಗೆ ಅವರಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳುವಂತ ಒಂದು ಮಾತು ಚಾಲ್ತಿಯಲ್ಲಿತ್ತು. ಅದು ಯಾವುದೇ ಒಂದು ಆದಾಯ ಕೊಡುವಂತ ಹೊಟ್ಟೆಪಾಡಿಗೆ ಏನ್ ಮಾಡ್ತಾರೆ ಅಂತ ಹೇಳುದ ಅನ್ನೋ ಪ್ರಶ್ನೆ ಇತ್ತು. ನಾನು ಮಾಧ್ಯಮ ಪತ್ರಕರ್ತ ಅಂತ ಹೇಳಿದ್ರೆ ಪತ್ರಕರ್ತ ಕರೆಕ್ಟ್, ಅದಕ್ಕೆ ಹೊಟ್ಟೆಪಾಡಿಗೆ ನೀನ್ ಏನು ಮಾಡ್ತೀಯ ಅಂತ ಹೇಳುವಂತ ಪ್ರಶ್ನೆಗಳು ಬರ್ತಾ ಇತ್ತು. ಆದರೂ ಆವಾಗ ಮಾಡ್ತಿದ್ದಂತ ಕೆಲಸಗಳು, ಅವರ ತ್ಯಾಗ, ಅವನ್ನು ನಾವು ಈ ಯಾವ ಅಕ್ಷರಗಳಲ್ಲೂ ವರ್ಣಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಷ್ಟರ ಮಟ್ಟಿಗೆ ತ್ಯಾಗವನ್ನ ಮಾಡಿ ಮಾಧ್ಯಮ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಬದಲಾದ ಕಾಲಘಟ್ಟದಲ್ಲಿ ಮಾಧ್ಯಮ ಕ್ಷೇತ್ರವು ಸಹ ಒಂದು ವೃತ್ತಿಯಾಗಿ ಬೇರೆ ಬೇರೆ ITBTಯಲ್ಲಿ ಕೆಲಸ ಮಾಡುವ ಹಾಗೆ ಮಾಧ್ಯಮವು ಸಹ ಒಂದು ವೃತ್ತಿಯಾಗಿ ಆಯ್ಕೆ ಮಾಡುವ ಸಂದರ್ಭ ಬಂತು. ಒಂದು ಉದ್ಯೋಗವಾಗಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಬಂತು. ಆ ಹಿಂದಿನ ತ್ಯಾಗಗಳೆಲ್ಲೂ ಬದಲಾಯಿತು, ನಿಗದಿತವಾದಂತಹ ಉದ್ದೇಶಗಳು ಇಲ್ಲದೆ ಆಯಿತು, ಸ್ವಾರ್ಥ ಬಂತು, ನಾನು ನನ್ನದು ಅಂತ ಹೇಳುವಂತಹ ವ್ಯಾಪಕವಾದಂತಹ ಬದಲಾವಣೆಗಳು ಮಾಧ್ಯಮ ಕ್ಷೇತ್ರದಲ್ಲೇ ಬಂತು. ಸಭಾಧ್ಯಕ್ಷತೆ ವಹಿಸಿದ್ದ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೈ ಮಾತನಾಡಿ, ಕಳೆದ 3 ವರ್ಷಗಳಲ್ಲಿ ಸಂಘವು ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಎಂದರು. ಕೋವಿಡ್ನಿಂದ ಮೃತಪಟ್ಟ ಪತ್ರಕರ್ತ ಎಸ್ಎಂ ಚಂಗಪ್ಪ ಕುಟುಂಬಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದರೂ ತಾಂತ್ರಿಕ ಕಾರಣಗಳಿಂದ ಹಣ ಕೈ ಸೇರಿಲ್ಲ. ಈ ಬಗ್ಗೆ ಶಾಸಕರು ಗಮನಹರಿಸಬೇಕೆಂದು ಸವಿತಾ ಮನವಿ ಮಾಡಿದರು. ಪ್ರಾಕೃತಿಕ ವಿಕೋಪ ಸಂದರ್ಭ ಪತ್ರಕರ್ತರಿಗೆ ಸಂಘವು ಮಿಡಿದಿದೆ. ಪತ್ರಕರ್ತರ ನಿವೇಶನಕ್ಕಾಗಿ ಹಲವು ವರ್ಷ ಪ್ರಯತ್ನಪಟ್ಟರೂ ಈಡೇರಿಲ್ಲ. ಈ ಬಗ್ಗೆ ಶಾಸಕರು ಗಮನಹರಿಸಬೇಕೆಂದು ಸವಿತಾ ರೈ ಮನವಿ ಮಾಡಿದರು. ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಬೇಕು ಅಂತೇಳಿ ತಕ್ಷಣಕ್ಕೆ ಕ್ರೀಡಾ ಸಂಚಾಲಕರು, ಬಹುಶಃ ನಾನು ಪ್ರತಿ ಬಾರಿ ಕೂಡ ನೆನೆಸಿಕೊಳ್ಳುತ್ತೇನೆ, 2018 2021 ಸುಮಾರು 3-3.5 ವರ್ಷಗಳ ಕಾಲ ನನ್ನ ಅಧಿಕಾರ ಅವಧಿಯಲ್ಲಿ ಹೆಚ್ಚು ಕ್ರೀಡೆಗೆ ಒತ್ತು ನೀಡಿದ್ದು ಅಂತ ಹೇಳಿದ್ರೆ ಕ್ರೀಡಾ ಸಂಚಾಲಕರಾದ ಮಂಜು ಸುವರ್ಣ ಅವರು. ಮೇಡಮ್, ನಮ್ಮ ಕೊನೆಯ ಅವಧಿಯಲ್ಲಿ ನೆನಪಿಗೆ ಉಳಿಯುವಂತ ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳುವಾಗ ಈಗಾಗಲೇ ಪ್ರೆಸ್ ಕ್ಲಬ್ ಅದ್ದೂರಿಯಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಮಿಗಿಲಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂತ ಪ್ರಶ್ನಾರ್ಥಕ ಚಿಹ್ನೆ ನನ್ನೊಳಗೆ ಕಾಡ್ತಾ ಇದ್ದ. ಅದೆಲ್ಲವನ್ನು ಬದಿಗೊಟ್ಟಿ ಒಂದು ಕ್ರೀಡಾಕೂಟವನ್ನು ಮಾಡೋಣ ಮೇಡಮ್, ಆ ಮನಸ್ಥಿತಿಯಿಂದ ಹೊರಗೆ ಬರೋಣ ಅಂತ ಹೇಳಿ ಮಂಜು ಕೇಳಿಕೊಂಡ ತಕ್ಷಣಕ್ಕೆ ನಾನು ಯಾವತ್ತೂ ಮಾಡೋದು ಬೇಡ ಅಂತ ಹೇಳಲ್ಲ, ಯಾಕೆಂದ್ರೆ ಒಂದು ಆಸಕ್ತಿ ಇದ್ದವರು ಮುನ್ನಡೆಯನ್ನು ಬರೆಯುವಾಗ ನಾನು ಯಾಕೆ ಕಾಲಿಡಿಯೋದು, ಆಯ್ತು ಮಾಡೋಣ ಅಂತ ಹೇಳಿ ಇಡೀ 8 ತಂಡಕ್ಕೆ ಕ್ಯಾಪ್ ಇರ್ಬೋದು, ಜರ್ಸಿ ಇರ್ಬೋದು, ಶೂಸ್ ಇರ್ಬೋದು, ವ್ಯವಸ್ಥಿತವಾದ ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲೆಲ್ಲೋ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳುವಾಗ ತಕ್ಷಣ ನಮಗೆ ನೆನಪಾಗಿದ್ದು ಕೆಜಿ ಬೋಪಾಯಿ ಸರ್. ನಾನು ಯಾವ್ದಾದ್ರು ಜಾಹೀರಾತನ್ನ ಕೇಳುವಾಗ ಬೋಪಾಯಿ ಸರ್ ಯಾವತ್ತೂ ಹೇಳಿಲ್ಲ ನಾನು ಕೊಡಲ್ಲ ಹಾಕೊಳ್ಳಮ್ಮ ಅಂತ ಹೇಳ್ತಾ ಇದ್ರು. ನಾನು ಅನುಕರಿಪ ಸರ್ ಜೊತೆಗೆ ಮಂಜು ಸುವರ್ಣ ಸಂತೋಷ ನಾವೆಲ್ಲ ಕೆಜಿ ಬೋಪಾಯಿ ಸರ್ ಮನೆಗೆ ಹೋದಾಗ ತಕ್ಷಣಕ್ಕೆ ನನ್ನಿಂದ ಆದ ನೆರವನ್ನ ನಾನು ನೀಡ್ತೇನೆ ಅಂತ ಹೇಳಿದ್ರು. ಏನ್ ನನ್ನ ನೆರವನ್ನ ನೀಡ್ತೇನೆ ಅಂತ ಹೇಳಿದ್ದಾರೆ, ಪ್ರಾಮಾಣಿಕವಾಗಿ ನೆರವನ್ನ ತಪ್ಪಿಸಿದಂತ ಬೋಪಾಯಿ ಸರ್ಗೆ ನಾನು ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತೇನೆ ಸರ್, ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಪತ್ರಕರ್ತರ ಸಂಘದ ರಾಷ್ಟ್ರೀಯ ಸಮಿತಿ ಸದಸ್ಯ ಎಸ್ ಎ ಮುರಳೀಧರ್, ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಾಚರಣಿಯಂಡ ಅನುಕಾರ್ಯಪ್ಪ, ಕ್ರೀಡಾ ಸಮಿತಿ ಸಂಚಾಲಕ ಮಂಜು ಸುವರ್ಣ ವೇದಿಕೆಯಲ್ಲಿದ್ದರು. ಹದಗೆಟ್ಟ ಸ್ಥಿತಿಯಲ್ಲಿರುವ ಮಡಿಕೇರಿಯ ಖಾಸಗಿ ಬಸ್ ನಿಲ್ದಾಣದ ನಿರ್ವಹಣೆ ಖಾಸಗಿಯವರಿಗೆ. ನಗರಸಭೆ ಅಧೀನದ 3 ಪ್ರಾಥಮಿಕ ಶಾಲೆಗಳ ಭವಿಷ್ಯವೇನು? ದಾಸವಾಳ ಉದ್ಯಾನವನ ಅಭಿವೃದ್ಧಿಗೆ ಮುಂದೆ ಬಂದ ಖಾಸಗಿ ಸಂಸ್ಥೆ. ನಗರದಲ್ಲಿ ಹೆಚ್ಚುತ್ತಿರುವ ಬೀದಿನಾಯಿಗಳ ಹಾವಳಿಗೆ ನಗರಸಭೆಯ ಪರಿಹಾರವೇನು? ಸುದೀರ್ಘ 2.5 ವರ್ಷಗಳ ಬಳಿಕ ನಡೆಯಿತು ನಗರಸಭೆಯ ಮೊದಲ ಸಾಮಾನ್ಯ ಕಲಾಪ. ಮಂಗಳವಾರ ನಡೆದ ಸಭೆಯಲ್ಲಿ ಶಾಸಕ ಅಪ್ಪಚುರಂಜನ್ ಪಾಲ್ಗೊಂಡಿದ್ದರು. ಮಡಿಕೇರಿಯ ಖಾಸಗಿ ಬಸ್ ನಿಲ್ದಾಣದ ನಿರ್ವಹಣೆಯನ್ನು ಖಾಸಗಿಯವರಿಗೆ ಒಪ್ಪಿಸಲು ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯ ಕೆಎಸ್ ರಮೇಶ್, ಅನೇಕ ಕಡೆಗಳಲ್ಲಿ ಬಸ್ ನಿಲ್ದಾಣಗಳನ್ನು ಖಾಸಗಿಯವರೇ ನಿರ್ವಹಣೆ ಮಾಡುತ್ತಿದ್ದಾರೆ, ಮಡಿಕೇರಿ ಬಸ್ ನಿಲ್ದಾಣವನ್ನು ಖಾಸಗಿಯವರಿಗೆ ಒಪ್ಪಿಸಬಹುದು ಎಂದು ಸಲಹೆ ನೀಡಿದರು. ಈ ಪ್ರಸ್ತಾವನೆಗೆ ಹರ್ಷ ವ್ಯಕ್ತಪಡಿಸಿದ ಶಾಸಕ ರಂಜನ್, ಬಸ್ ನಿಲ್ದಾಣವನ್ನು ಖಾಸಗಿ ನಿರ್ವಹಣೆಗೆ ಒಪ್ಪಿಸುವುದೇ ಸೂಕ್ತ ಎಂದರು. ಸಂಕಷ್ಟದಲ್ಲಿ ನಡೆಯುತ್ತಿರುವ ನಗರಸಭೆ ಅಧೀನದ 3 ಪ್ರಾಥಮಿಕ ಶಾಲೆಗಳನ್ನು ಸರ್ಕಾರದ ವಶಕ್ಕೆ ನೀಡಲು ಸಭೆ ನಿರ್ಣಯ ಕೈಗೊಂಡಿದೆ. ಶಿಕ್ಷಕರಿಗೆ ನಗರಸಭೆಯಿಂದ ವೇತನ ನೀಡಲು ಸಾಧ್ಯವಾಗದಿರುವ ಬಗ್ಗೆ ಚರ್ಚೆ ನಡೆಯಿತು. ನಿಯಮ ಪ್ರಕಾರ ನಗರಸಭೆಯಿಂದ ವೇತನ ನೀಡಲು ಅವಕಾಶವಿಲ್ಲ, ಇದರಿಂದಾಗಿ ಸಮಸ್ಯೆ ಮುಂದುವರೆದಿದೆ ಎಂದು ಅಧ್ಯಕ್ಷೆ ಅನಿತಾ ಪೂವಯ್ಯ ಸಭೆಗೆ ಮಾಹಿತಿ ನೀಡಿದರು. ಈ ಬಗ್ಗೆ ಸಲಹೆ ನೀಡಿದ ಸದಸ್ಯ ಎಸ್ಸಿ ಸತೀಶ್, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದ ಅಗತ್ಯವಿದೆ. ಶಾಲೆಗಳಲ್ಲಿ ಪರಿಣಿತ ಶಿಕ್ಷಕರಿಲ್ಲ, ಮಕ್ಕಳನ್ನೆಲ್ಲ ಒಂದೇ ತರಗತಿಯಲ್ಲಿ ಕೂರಿಸಿ ಯಾವ ರೀತಿಯ ಶಿಕ್ಷಣ ನೀಡಲು ಸಾಧ್ಯ? ಹೀಗಾಗಿ ಶಾಲೆಗಳನ್ನು ಸರ್ಕಾರಕ್ಕೆ ವಹಿಸುವುದೇ ಸೂಕ್ತ ಎಂದರು. ಆದರೆ ನಗರಸಭಾ ಶಾಲೆಗಳಿಗೆ ಸರ್ಕಾರದಿಂದ ಶಿಕ್ಷಕರ ನೇಮಕ ಸಾಧ್ಯವಿಲ್ಲ, ಆದ್ದರಿಂದ ಶಾಲಾ ಪೋಷಕರ ಸಭೆ ನಡೆಸಿ ಅಭಿಪ್ರಾಯ ಪಡೆದ ಬಳಿಕ ಸರ್ಕಾರದ ವಶಕ್ಕೆ ಬಿಟ್ಟುಕೊಡಬಹುದು. ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಮಕ್ಕಳನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ಸಮೀಪದ ಶಾಲೆಗಳಿಗೆ ಸೇರಿಸುವುದೇ ಸೂಕ್ತ ಎಂದು ಶಾಸಕ ರಂಜನ್ ಸಲಹೆ ನೀಡಿದರು. ನಗರ ವ್ಯಾಪ್ತಿಯಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಶಾಸಕರ ಅನುದಾನದಿಂದ 5 ಕೋಟಿ ರೂಪಾಯಿ ನೀಡುವುದಾಗಿ ಶಾಸಕ ರಂಜನ್ ಇದೇ ಸಂದರ್ಭ ಘೋಷಿಸಿದರು. ದಾಸವಾಳದಲ್ಲಿರುವ ಉದ್ಯಾನವನದ ನಿರ್ವಹಣೆಗೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮುಂದೆ ಬಂದಿದೆ. ಇದರಿಂದಾಗಿ ಉದ್ಯಾನವನ ನಿರ್ವಹಣೆಯ 15 ಲಕ್ಷ ರೂಪಾಯಿ ನಗರಸಭೆಗೆ ಉಳಿತಾಯವಾಗಲಿದೆ ಎಂದು ಅಧ್ಯಕ್ಷೆ ಅನಿತಾ ಪೂವಯ್ಯ ಮಾಹಿತಿ ನೀಡಿದಾಗ ಎಸ್ಟಿಪಿಐ ಸದಸ್ಯ ಮನ್ಸೂರ್ ಆಕ್ಷೇಪಿಸಿದರು. ನಗರಸಭೆಯ ಎಲ್ಲಾ ಜಾಗಗಳನ್ನು ಖಾಸಗಿ ನಿರ್ವಹಣೆಗೆ ನೀಡಿದರೆ ಕೌನ್ಸಿಲರ್ಗಳಿಗೆ ಜನರು ಗೌರವ ನೀಡುತ್ತಾರೆಯೇ? ತನ್ನ ಆಸ್ತಿಯನ್ನೇ ನಿರ್ವಹಿಸಲು ನಗರಸಭೆಗೆ ಸಾಧ್ಯವಿಲ್ಲವೇ ಎಂದು ಮನ್ಸೂರ್ ಪ್ರಶ್ನಿಸಿದರು. ಪಂಪಿನಕೆರೆಯ 67 ಎಕರೆ ಜಾಗವನ್ನು ಅರಣ್ಯ ಇಲಾಖೆಗೆ ಬಿಟ್ಟುಕೊಡಲಾಗಿದೆ, ಇದರಿಂದ ನಗರಸಭೆಯ ಆದಾಯಕ್ಕೆ ಧಕ್ಕೆಯಾಗಲಿದೆ ಎಂದು ಮನ್ಸೂರ್ ಅತೃಪ್ತಿ ವ್ಯಕ್ತಪಡಿಸಿದರು. ಉದ್ಯಾನವನವನ್ನು ಖಾಸಗಿಯವರಿಗೆ ನೀಡಿದರೆ ಖಂಡಿತ ಉತ್ತಮವಾಗಿ ನಿರ್ವಹಣೆಯಾಗುತ್ತದೆ ಎಂದು ಬಿಜೆಪಿ ಸದಸ್ಯರು ವಾದಿಸಿದರು. ಮಡಿಕೇರಿಯಲ್ಲಿ ಜನಾತಂಕಕ್ಕೆ ಕಾರಣವಾಗಿರುವ ಬೀದಿನಾಯಿಗಳ ಹಾವಳಿ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯಿತು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಿಬ್ಬಂದಿ ಸೌಮ್ಯ, ಬೀದಿನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಟೆಂಡರ್ ಕರೆಯಲಾಗಿದೆ ಎಂದರು. ಜನವರಿ 20ರಿಂದ ನಾಯಿಗಳನ್ನು ಹಿಡಿದು ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಇದಕ್ಕಾಗಿ ಒಂದು ನಾಯಿಗೆ 1450 ರೂಪಾಯಿ ವೆಚ್ಚವಾಗಲಿದೆ. ಅಂದಾಜು 500ರಿಂದ 600 ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸುವ ಉದ್ದೇಶವಿದೆ ಎಂದು ಸೌಮ್ಯ ಮಾಹಿತಿ ನೀಡಿದರು. ಶಸ್ತ್ರಚಿಕಿತ್ಸೆಯಿಂದ ಬೀದಿನಾಯಿಗಳ ದಾಂಧಲೆಗೆ ಕಡಿವಾಣ ಬೀಳುವುದಿಲ್ಲ ಎಂದು ಕಾಂಗ್ರೆಸ್ ಸದಸ್ಯ ರಾಜೇಶ್ ಯಲ್ಲಪ್ಪ ಹೇಳಿದರು. ಶಸ್ತ್ರಚಿಕಿತ್ಸೆಯಾದ ಬಳಿಕ ನಾಯಿಗಳು ಮತ್ತಷ್ಟು ಉಗ್ರವಾಗುವ ಸಾಧ್ಯತೆ ಇದೆ ಎಂದ ರಾಜೇಶ್, ಪರ್ಯಾಯ ಸಾಧ್ಯತೆಗಳ ಬಗ್ಗೆ ಚಿಂತಿಸಿ ಮಡಿಕೇರಿಯನ್ನು ಬೀದಿನಾಯಿಗಳಿಂದ ಮುಕ್ತಗೊಳಿಸಿ ಎಂದು ಆಗ್ರಹಿಸಿದರು. ಆದರೆ ಬೀದಿನಾಯಿಗಳ ನಿಯಂತ್ರಣಕ್ಕೆ ಕಾನೂನಿನಲ್ಲಿ ಬೇರೆ ಮಾರ್ಗವಿಲ್ಲ ಎಂದು ಅಧ್ಯಕ್ಷೆ ಅನಿತಾ ಉತ್ತರಿಸಿದರು. ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಪ್ರಯುಕ್ತ ಮಡಿಕೇರಿಯ FMKMC ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಯುವ ದಿನ ಹಾಗೂ ಯುವ ಸಪ್ತಾಹ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಸ್ವಾಮಿ ವಿವೇಕಾನಂದರ ನಿಲುವುಗಳು ಸಾರ್ವಕಾಲಕ್ಕೂ ಪ್ರಸ್ತುತವಾಗಿದ್ದು ಅವರ ಆಧ್ಯಾತ್ಮಿಕ ಹಾಗೂ ದೂರದೃಷ್ಟಿ ಚಿಂತನೆಗಳು ಪಾಂಡಿತ್ಯವನ್ನು ಹೊಂದಿದವು. ಸ್ವಾಮಿ ವಿವೇಕಾನಂದರು ಯುವ ಜನರಿಗೆ ಒಂದು ರೀತಿ ಶಕ್ತಿ ಇದ್ದಂತೆ. ಕೇವಲ 39 ವರ್ಷ ಬಾಳಿ ಬದುಕಿದ ಸ್ವಾಮಿ ವಿವೇಕಾನಂದರು ಎಷ್ಟೊಂದು ಪ್ರಖ್ಯಾತಿ ಹೊಂದಿದ್ದಾರೆ ಎಂಬುದನ್ನು ಅರಿತುಕೊಳ್ಳಬೇಕು. ದೇಶ ವಿದೇಶಗಳನ್ನು ಸುತ್ತಿ ಯುವ ಜನರ ಶಕ್ತಿಯ ಮಹತ್ವದ ಬಗ್ಗೆ ಸಂದೇಶ ಸಾರಿದ್ರು. ತಮ್ಮ ಆಳವಾದ ಅಧ್ಯಯನದ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಪಾಂಡಿತ್ಯ ಸಂಪಾದಿಸಿದರು ಎಂದು ವಿವರಿಸಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಐ ಥಿಂಕ್ ನಮ್ಮ FMC ಕಾಲೇಜ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಟ್ ಇಸ್ ನಾಟ್ ಅ ಸೂಟಬಲ್ ಪ್ಲೇಸ್ ಫಾರ್ ಇನಾಗ್ರೇಷನ್. ವಿವೇಕಾನಂದರು ಯಾಕೆ ಇಷ್ಟೊಂದು ಪಾಪ್ಯುಲರ್ ಆಗಿದ್ದಾರೆ? ಅವ್ರು ಬರೀ 39 ವರ್ಷ ಮಾತ್ರ ಬದುಕಿದ್ರು ಕೂಡ 39ನೇ ವರ್ಷದಲ್ಲಿ ಬೇಲೂರು ಮಠದಲ್ಲಿ ಅವರು ತಮ್ಮ ದೇಹ ತ್ಯಾಗವನ್ನು ಮಾಡ್ತಾರೆ. ಆದರೂ ಕೂಡ ಈ 39 ವರ್ಷದ ಇತಿಹಾಸದಲ್ಲಿ ಯಾಕೆ ಇಷ್ಟೊಂದು ಪಾಪ್ಯುಲರ್ ಆಗಿದ್ದಾರೆ? ಅದು 159 ವರ್ಷದ ಹಿಂದಿಂದು ಅಷ್ಟು ಆದ್ರೂ ಕೂಡ ಯಾಕೆ ವೈ ಹೀ ಸೋ ರಿಲೆವೆಂಟ್ ಇವೆಂಟ್ ಟುಡೇ ಅಂತ ಹೇಳಿ ಯೋಚನೆ ಮಾಡಬೇಕಾಗ್ತದೆ.
ಈ ಶಾರೀರಿಕ ದೃಢತೆ ಅಂದರೆ ನಾವು ಒಳ್ಳೆಯ ಬಾಡಿಯನ್ನು ಹೊಂದಿದರೆ ಮಾತ್ರ ನಾವು ಆಚಾರ ವಿಚಾರಗಳನ್ನು ನಮ್ಮ ಆಧ್ಯಾತ್ಮದ ಬಗ್ಗೆ ನಮ್ಮ ಧರ್ಮದ ಇದನ್ನೇನಂತಂದರೆ ಏಳಿಗೆಯನ್ನು ಮಾಡುವಂಥದ್ದು ಹಿಂದೂ ಧರ್ಮವನ್ನು ಉಳಿಸುವಂಥದ್ದು ಅದ್ರ ಬಗ್ಗೆ ಬಹಳಷ್ಟು ಅವರು ತಮ್ಮ ಮಾತು ಮತ್ತು ಕೃತಿಗಳಿಂದ ಬಹಳ ಪ್ರಜಾದು ಪಾಪ್ಯುಲರ್ ಆಗಿದ್ದಾರೆ. ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಮಾತನಾಡಿ, ಸ್ವಾಮಿ ವಿವೇಕಾನಂದರು ಭವ್ಯ ಭಾರತದ ಶಿಲ್ಪಿ ಎಂದು ಬಣ್ಣಿಸಿದರು. ಮುಂದಿನ ಪೀಳಿಗೆಗೆ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿದ್ದರು. ಸ್ವಾಮಿ ವಿವೇಕಾನಂದ ಅವರಲ್ಲಿ ಗುರಿ ಇತ್ತು, ಕನಸನ್ನು ನನಸು ಮಾಡುವ ಇಚ್ಛಾಶಕ್ತಿ ಮತ್ತು ಪರಿಶ್ರಮ ಹೊಂದಿದ್ದರು. ಆ ನಿಟ್ಟಿನಲ್ಲಿ ಯುವ ಜನರಲ್ಲಿ ಇಚ್ಛಾಶಕ್ತಿ ಮತ್ತು ಪರಿಶ್ರಮ ಇರಬೇಕು ಎಂದರು. ಯುವ ಪೀಳಿಗೆ ಹೇಗಿರಬೇಕು, ಹೇಗೆ ಕೆಲಸ ಮಾಡಬೇಕು, ಹೇಗೆ ನಮ್ಮ ಭಾರತವನ್ನ ಮುಂದಿನ ಪೀಳಿಗೆಯಲ್ಲಿ ಕಟ್ಟಬೇಕು ಅನ್ನಂತಹ ಒಂದು ಕನಸನ್ನು ಕಟ್ಟಿ ಅದಕ್ಕೆ ನಮಗೆ ಮೆಟ್ಟಿಲನ್ನು ಹಾಕಿಕೊಟ್ಟಂತಹ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಇವತ್ತು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ವಿಷಯ ಬಂದಾಗ ನಮಗೆ ಫಸ್ಟ್ ನೆನಪಾಗೋದೇನೆಂದರೆ ಅವರ ಒಂದು ಭಾಷಣವನ್ನು ಅವರು ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತ. ಅವ್ರ ಭಾಷಣವನ್ನು ಮಾಡ್ತಾ ಇರಬೇಕಾದ್ರೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಹೇಳಲಿಲ್ಲ, ಅವರು ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಂತ ಹೇಳಿದರು. ಇದು ನಮ್ಮ ಭಾರತದ ಸಂಸ್ಕೃತಿಯನ್ನು ಎತ್ತಿ ತೋರಿಸುವಂತಹ ಒಂದು ವಿಷಯ. ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಕೆಸಿ ದಯಾನಂದ್, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಜಗತ್ತಿಮಯ್ಯ ಮತ್ತಿತರರು ಹಾಜರಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೊಡವ ಸ್ನಾತಕೋತ್ತರ ಕೋರ್ಸ್ ಆರಂಭವಾಗಿದ್ದು, ವಯಸ್ಸಿನ ಮಿತಿ ಇಲ್ಲದೆ ಕೊಡವ ಜನಾಂಗದವರು ಪ್ರವೇಶಾತಿ ಪಡೆದುಕೊಳ್ಳುವಂತೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷೆ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು, ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನಕ್ಕೆ ಒಳಪಡುವ ಕುಶಲನಗರ ಸಮೀಪದ ಚಿಕ್ಕ ಆಳುವಾರದ ಸ್ನಾತಕೋತ್ತರ ಕೇಂದ್ರದಲ್ಲಿ ಕೊಡವ ಸ್ನಾತಕೋತ್ತರ ತರಗತಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿಯೂ ಅವಕಾಶ ನೀಡಲಾಗಿದೆ. ಎಂಇ ಸ್ನಾತಕೋತ್ತರ ಕೊಡವ ಅಧ್ಯಯನವು 4 ಸೆಮಿಸ್ಟರ್ಗಳನ್ನು ಒಳಗೊಂಡಿದ್ದು, ವಿದ್ಯಾರ್ಥಿಗಳಿಂದ ಪ್ರಾಯೋಗಿಕ ತರಗತಿಗಳು ಮತ್ತು ಕ್ಷೇತ್ರ ಕಾರ್ಯವನ್ನು ನಡೆಸಲಾಗುವುದು ಎಂದರು. ಪಠ್ಯ ಓದುವ ಕ್ರಮ, ಅರ್ಥೈಸುವ ಕ್ರಮ ಮತ್ತು ವಿಮರ್ಶೆ, ಭಾವ ಸ್ವಾರಸ್ಯ, ಸಂಭಾಷಣೆ ಕೌಶಲ್ಯ, ಸನ್ನಿವೇಶಗಳ ಪರಿಚಯ, ವಸ್ತು ಪಾತ್ರ ಭಾಷೆ ಬಳಕೆ, ರಚನೆ ತಂತ್ರಗಾರಿಕೆ, ಹಿನ್ನೆಲೆ ಕ್ಷೇತ್ರ ಕಾರ್ಯ, ಭಾಷಾ ಅಧ್ಯಯನಗಳ ಪ್ರಾಯೋಗಿಕ ಅಭ್ಯಾಸಗಳಿರುತ್ತವೆ. ಈ ತರಗತಿಗಳು ಸಿಬಿಸಿಎಸ್ ಪಠ್ಯಕ್ರಮದಲ್ಲಿಯೇ ಇರುತ್ತವೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯು ನುರಿತ ತಜ್ಞರುಗಳಾದ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ, ಬಾಚರಣಿಯಂಡ ಪಿ ಅಪ್ಪಣ್ಣ, ಬಾಚರಣಿಯಂಡ ರಾಣು ಅಪ್ಪಣ್ಣ, ಡಾಕ್ಟರ್ ಮುಲ್ಲೆಂಗಡ ರೇವತಿ ಪೂವಯ್ಯ, ಡಾಕ್ಟರ್ ತೀತೀರ ರೇಖಾ ವಸಂತ್, ಡಾಕ್ಟರ್ ನಡಿಕೇರಿಯಂಡ ಪೂವಯ್ಯ ಹಾಗೂ ಡಾಕ್ಟರ್ ಸೋಮಣ್ಣ ಇವರುಗಳ ಸಹಕಾರದಿಂದ ಪಠ್ಯಕ್ರಮವನ್ನು ತಯಾರಿಸಲಾಗಿದೆ. ಈ ಸ್ನಾತಕೋತ್ತರ ತರಗತಿಗಳಿಗೆ ಯಾವುದೇ ಪದವಿ ಪಡೆದವರು ಸೇರ್ಪಡೆಗೊಳ್ಳಬಹುದಾಗಿದ್ದು, ವಯಸ್ಸಿನ ನಿರ್ಬಂಧವಿರುವುದಿಲ್ಲ ಎಂದು ತಿಳಿಸಿದರು. ವಿಷಯ ಏನಂತ ಹೇಳಿದರೆ, ಈಗ ಎಂಎ ಕೊಡವ ಲ್ಯಾಂಗ್ವೇಜಲ್ಲಿ ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ಸ್ಟಾರ್ಟ್ ಆಗಿದೆ, ಇದರಲ್ಲಿ ಚಿಕ್ಕಾಳ್ವರದಲ್ಲಿ ಸ್ಟಾರ್ಟ್ ಆಗಿತ್ತು ಅಂತೇಳಿದರೆ ಅಲ್ಲಿ ಒಂದು ಸ್ಟೂಡೆಂಟ್ ಮಾತ್ರ ಬಂದದ್ದು. ಅದಕ್ಕಾಗಿ ನಾವೀಗ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜ್ ಹಾಗೂ ಮಂಗಳ ಗಂಗೋತ್ರಿ ಅಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಇನಿಷಿಯೇಟಿವ್ ತಗೊಂಡು ಅವರು ಒಪ್ಪಿದ್ದಾರೆ. ಹಾಗಾಗಿ ಅದರದ್ದು ಡೇಟ್ ಸಮೇತ ಎಕ್ಸ್ಟೆಂಡ್ ಮಾಡಿದ್ದಾರೆ, 20 ತಾರೀಕುವರೆಗೆ ಅದರದ್ದು ಅಡ್ಮಿಷನ್ ಮಾಡಿಸ್ಬೋದು. ಇಲ್ಲಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿಗೆ ಒಂದು 5 ಮಂದಿ ವಿದ್ಯಾರ್ಥಿಗಳು ಇದ್ದರು ಸೇರ್ಪಡೆ ಆಗಲಿಕ್ಕಾಗಿ. ಅವರು ಚಿಕ್ಕಾಳುವಾರಕ್ಕೆ ಆದರೆ ಸೇರ್ಪಡೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ನಾವೀಗ ಈ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ. ಈ ಕಾಲೇಜಲ್ಲಿ ಸಾಕಷ್ಟು ಅವರಿಗೆ ಕೊಠಡಿಗಳು ಇದೆ, ಬೇರೆ ಸೌಲಭ್ಯ ಎಲ್ಲ ಇದೆ. ಮತ್ತು ಈ ಕಲಿಯಲಿಕ್ಕೆ ಇಷ್ಟ ಇದ್ದವರಿಗೆ ಸಮೇತ ಇಲ್ಲಿ ಹತ್ತಿರ ಇರೋದಕ್ಕಾಗಿ ಅವರಿಗೆ ಅಲ್ಲಿ ಕಲೀಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ನಾವು ಈ ಥರದ್ದು ಅವಕಾಶವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ನಲ್ಲಿ ಪ್ಲೇಸ್ ಮಾಡುವಾಗ ಅವರು ಸಂತೋಷದಿಂದ ಒಪ್ಪಿದ್ದಾರೆ. ಈ ಭಾಷೆಯ ಬೆಳವಣಿಗೆ ಆಗಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ.
ಹಾಗೆ ಇದು ಬಿ ಎಲ್ಲಿ ಸ್ಟಾರ್ಟ್ ಆಗಿದೆ, ಬಿ ಎ ಬಿ ಕಾಮ್ ಡಿಗ್ರಿ ಕೋರ್ಸಲ್ಲಿ ಸ್ಟಾರ್ಟ್ ಆಗಿದೆ, ಶಾಲೆಯಲ್ಲಿ ಸ್ಟಾರ್ಟ್ ಆಗಿದೆ, ಈಗ ವಿಶ್ವವಿದ್ಯಾಲಯ ನಿಲಯದಲ್ಲಿ ಸ್ಟಾರ್ಟ್ ಆಗಬೇಕು ಅಂತೇಳಿ ನಮ್ಮ ಇಚ್ಛೆ. ಚಿಕ್ಕ ಅಳುವಾರದ ಜ್ಞಾನ ಕಾವೇರಿ ಪ್ರಭಾರ ನಿರ್ದೇಶಕರಾದ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ, ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ಅವರ ಮುಂದಾಳತ್ವದಲ್ಲಿ ಕೊಡವ ಭಾಷೆಯ ಏಳಿಗೆಗಾಗಿ ಕೊಡವ ಸ್ನಾತಕೋತ್ತರ ಕೋರ್ಸ್ ಆರಂಭಿಸಲಾಗಿದೆ. ಸ್ನಾತಕೋತ್ತರ ಪದವಿ ಪಡೆದವರು ಮುಂದೆ ಉಪನ್ಯಾಸಕರಾಗಲು ಅರ್ಹರಾಗುತ್ತಾರೆ. ಅಲ್ಲದೆ ಪದವಿ ಪಡೆದ ನಂತರ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆಯಬಹುದು, ಕೊಡವ ಸಾಹಿತ್ಯವನ್ನು ಬೆಳೆಸಬಹುದು ಎಂದರು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಲಿಕ್ಕೆ ಕಾರಣಕರ್ತರಾದವರು ಸೊ ಪಾರ್ವತಿ ಅಪ್ಪ ಎಂದರು. ಥ್ಯಾಂಕ್ ಯು ಮೇಡಮ್. ಸೊ ಇಲ್ಲಿ ಒಂದು ಪ್ರಮುಖವಾದ ವಿಚಾರ ಏನಂತಂದರೆ, ಯಾಕೆ ನಾವು ಕೊಡವ ಲ್ಯಾಂಗ್ವೇಜ್ನ ನಮ್ಮ ಮಕ್ಕಳಿಗೆ ನಾವು ಉತ್ತೇಜನ ಮಾಡಬೇಕು ತೊಗೊಳ್ಳಿಕ್ಕೆ ಅಂತಂದರೆ, ಈಗ ಅದು ಶಾಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಡಿಗ್ರಿ ಕಾಲೇಜಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಈಗ ಸ್ನಾತಕೋತ್ತರ ಕೋರ್ಸ್ಗಳಲ್ಲೂ ಕೂಡ ಸ್ನಾತಕೋತ್ತರ ಕೋರ್ಸ್ ಆಗಿ ಕೂಡ ಹೊರಹೊಮ್ಮಿದೆ. ಸೊ ಇಲ್ಲಿ ಯಾರೇ ಲ್ಯಾಂಗ್ವೇಜ್ ತೊಗೊಂಡ್ರು ಕೂಡ ಕೊಡವ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ರೆ ಜಾಬ್ ಅಪಾರ್ಚುನಿಟೀಸು ಶಾಲಾ ಮಟ್ಟದಲ್ಲಿ ಸಿಗುತ್ತೆ, ಇನ್ನು ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ಸ್ ಹಾಕ್ಬೋದು, ಮತ್ತು ಈ ಪಿ ಜಿನಲ್ಲೂ ಕೂಡ ಎಮ್ ಎನ್ ಕೊಡವ ಲ್ಯಾಂಗ್ವೇಜ್ ಮಾಡಿದ್ರು ಕೂಡ ಈ ಒಂದೆರಡು ಮೂರು ಬ್ಯಾಚ್ ಬಂದವರಿಗೆ ಮತ್ತು ಅಲ್ಲೇ ಅವರಿಗೆ ಜಾಬ್ ಕೂಡ ಜಾಬ್ ಅಪಾರ್ಚುನಿಟೀಸ್ ಸಿಗುತ್ತೆ, ಮುಂದೆ ಅವರು ಸಂಶೋಧನೆ ಕೂಡ ಮಾಡ್ಬೋದು. ಇಷ್ಟೆಲ್ಲ ಇದೆ. ಒಂದು ಈ ಕೊಡಗಿನ ಭಾಗದಲ್ಲಿ ಅಂದರೆ ಕೊಡಗು ಜಿಲ್ಲೆನಲ್ಲಿ ಅವೆಲ್ಲ ಇದ್ದುಕೊಂಡು ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆ ಬರುವಂಥ ಪೀಳಿಗೆಗಳಿಗೆ ನಾವು ಈ ಲ್ಯಾಂಗ್ವೇಜನ್ನು ಒಂದು ಉಳಿಸ್ಕೋಬೇಕು, ಎಲ್ಲರನ್ನು ಕೂಡ ಸೇರಿಸಿ ಮಕ್ಕಳನ್ನ ಸೇರಿಸಿ ಕೊಡವ ಭಾಷೆನ ಉಳಿಸೋಣ ಕಲಿಯೋಣ ಅಂತ ಹೇಳ್ತಾ ಒಂದು ಸ್ನಾತಕೋತ್ತರ ಕೇಂದ್ರದಲ್ಲಿ ಇದ್ರ ಜೊತೆಗೆ ಸುಮಾರು ಇನ್ನ 11 ಕೋರ್ಸ್ಗಳಿದ್ದಾವೆ. ಚಿಕ್ಕ ಅಳುವಾರ ಕೊಡವ ಅಧ್ಯಯನ ಕೇಂದ್ರದ ಸಂಚಾಲಕರಾದ ಡಾಕ್ಟರ್ ಧರ್ಮಪ್ಪ ಮಾತನಾಡಿ, ಕೊಡವ ಭಾಷೆ ಸಂಸ್ಕೃತಿ ಶ್ರೀಮಂತವಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಕೊಡಗು ಗುರುತಿಸಿಕೊಳ್ಳಲು ಕೊಡವ ಪರಂಪರೆಯೇ ಮುಖ್ಯ ಕಾರಣ ಎಂದರು. ಕೊಡವ ಸ್ನಾತಕೋತ್ತರ ಅಧ್ಯಯನಕ್ಕೆ ವಿದ್ಯಾರ್ಥಿಗಳನ್ನು ನೋಂದಾಯಿಸಿಕೊಳ್ಳುವುದೇ ಮುಂದಿರುವ ದೊಡ್ಡ ಸವಾಲಾಗಿದೆ. ಎಂಎ ಕೊಡವ ಸ್ನಾತಕೋತ್ತರ ಪದವಿಯ ಪ್ರವೇಶಾತಿಗೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸಲು ಜನವರಿ 20 ಕೊನೆಯ ದಿನಾಂಕವಾಗಿದೆ ಎಂದು ತಿಳಿಸಿದರು. ಇಷ್ಟೊಂದು ಗುಣಮಟ್ಟದ ಸಿಲೆಬಸ್ ಪಠ್ಯಕ್ರಮ ಮಾಡಲಿಕ್ಕೆ ಹೇಗೆ ಸಾಧ್ಯ? ಮೊದಲೇ ನಾನು ಕೊಡಗಿನವನಾಗಿ ನನಗೆ ಈ ಭಾಷೆ ಮತ್ತು ಈ ಸಂಸ್ಕೃತಿ ನಮ್ಮ ಕೊಡಗಿನ ಪರಂಪರೆ ಅತ್ಯಂತ ಶ್ರೀಮಂತವಾಗಿದೆ. ಇದನ್ನು ನಾವು ಈ ಎಷ್ಟು ಸಣ್ಣ ಜಿಲ್ಲೆ ಆದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೊಡಗು ಗುರುತಿಸ್ಕೊಳ್ಳಲಿಕ್ಕೆ ಇಲ್ಲಿನ ಈ ಸಂಸ್ಕೃತಿ ಪರಂಪರೆ ನಮ್ಮ ಯೋಧರ ನಾಡು ಅಂತಲೇ ನಾವು ಹೇಳ್ತೇವೆ. ಇದ ಕಾರಣ ಇದರ ಮುಂದುವರೆದ ಭಾಗ ಈ ಭಾಷೆ ಮತ್ತು ಸಂಸ್ಕೃತಿ ಭಾಷೆ ಸಂಸ್ಕೃತಿ ಈ ಪರಂಪರೆಯನ್ನು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಈ ಕೊಡವ ಸ್ಟಡೀಸು ಕೋರ್ಸ್ ಏನು ಸರ್ಟಿಫಿಕೇಟ್ ಕೋರ್ಸು ಡಿಪ್ಲೊಮೊ ಕೋರ್ಸ್ ಡಿಪ್ಲೊಮೊ ಇನ್ ಕೊಡವ ಸ್ಟಡೀಸು ಎಮ್ ಎ ಇನ್ ಕೊಡವ ಸ್ಟಡೀಸು ಇದು ಒಂದು ಮಹತ್ವದ ಹೆಜ್ಜೆ ಅಂತ ನಾವು ಅಂದ್ಕೊಳ್ಬೋದು. ನಮಗೆ ಟಫ್ ಜಾಬ್ ಇರೋದು ಈಗ ಸ್ಟೂಡೆಂಟ್ಸನ್ನು ಅಡ್ಮಿಷನ್ ಮಾಡಿಸೋದು. ಈ ಶ್ರೀಮಂತ ಪರಂಪರೆ ಸಂಸ್ಕೃತಿ ಪರಂಪರೆ ಬೆಳಿಬೇಕಂತಂದ್ರೆ ಈ ಕೋರ್ಸಸ್ ರನ್ ಆಗಬೇಕು. ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥ ರವಿಶಂಕರ್, ಚಿಕ್ಕ ಅಳುವಾರ ಯೋಗ ವಿಜ್ಞಾನ ಸ್ನಾತಕೋತ್ತರ ಪ್ರಮುಖರಾದ ಶ್ಯಾಮ್ ಸುಂದರ್, ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಡವ ಅಧ್ಯಯನ ಪೀಠದ ಸಲಹಾ ಸಮಿತಿ ಸದಸ್ಯ ಬೊಳ್ಳಜಿರ ಅಯ್ಯಪ್ಪ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಯುವ ದಿನಾಚರಣೆ ಮತ್ತು ಯುವ ಸಪ್ತಾಹ ಕಾರ್ಯಕ್ರಮವು ಮಡಿಕೇರಿಯ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಕೆಸಿ ದಯಾನಂದ್, ಸ್ವಾಮಿ ವಿವೇಕಾನಂದರು ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದರು. ಅವರು ತಮ್ಮ ಅಮೋಘ ಮಾತುಗಳಿಂದ ಜನರನ್ನು ಜಾಗೃತಿಗೊಳಿಸುವ ಕೆಲಸ ಕಾರ್ಯ ಮಾಡಿದರು. ಯುವ ಜನರಲ್ಲಿ ಸ್ವಾಮಿ ವಿವೇಕಾನಂದರಂತೆ ಛಲ ಇರಬೇಕು. ಸಿಕ್ಕಿರುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಛಲ ಗುರಿ ಇದ್ದಲ್ಲಿ ಯಶಸ್ಸು ಸಾಧಿಸಬಹುದು ಎಂಬುದನ್ನು ಸ್ವಾಮಿ ವಿವೇಕಾನಂದರು ತೋರಿಸಿದ್ದಾರೆ ಎಂದರು. ನಮ್ಮ ಭಾರತದ ಆಧ್ಯಾತ್ಮಿಕ ಪರಂಪರೆಯನ್ನ ನಮ್ಮ ಭಾರತೀಯತೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಶ್ವ ಮಟ್ಟಕ್ಕೆ ಏರಿಸಿರುವಂತಹ ಕೀರ್ತಿ ಸ್ವಾಮಿ ವಿವೇಕಾನಂದರು. ಅವರು ಬದುಕಿರುವಂಥದ್ದು ಬಹಳ ಕಡಿಮೆ ಅವಧಿ, ಹೌದಲ್ಲ? ನಮಗೆಲ್ಲ ಗೊತ್ತಿದೆ 39ನೇ ಪ್ರಾಯದಲ್ಲಿ ಅವರು ವಿಧಿವಶರಾಗ್ತಾರೆ. ತಮ್ಮ
ತಮ್ಮ ಅಷ್ಟು ಕಡಿಮೆ ಅವಧಿಯಲ್ಲಿ ಇಡೀ ಪ್ರಪಂಚಕ್ಕೆ ನಮ್ಮ ಆಧ್ಯಾತ್ಮವನ್ನು, ನಮ್ಮ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಪರಿಚಯವನ್ನು ಮಾಡಿಕೊಡ್ತಾರೆ. ಯುವ ಜನಾಂಗ ಏನಿದ್ದಾರೆ, ಯುವಕರು ಏನಿದ್ದಾರೆ, ಅವರ ಒಂದು ಆದರ್ಶರಾಗಿದ್ದಾರೆ, ಆದರ್ಶ ಪ್ರಿಯರಾಗಿದ್ದಾರೆ. ಅವರ ದಿವ್ಯ ಸಂದೇಶಗಳು ಏನಿದೆ, ಅವರ ಆದರ್ಶಗಳೇನಿದೆ, ಅದರ ಮೂಲಕ ಚಿರಾಯುವಾಗಿರುವಂಥದ್ದು ಸ್ವಾಮಿ ವಿವೇಕಾನಂದರು. ಸುಮಾರು 159 ವರ್ಷಗಳ ಹಿಂದೆ ಹುಟ್ಟಿ ಅವರ ತತ್ವ ಆದರ್ಶಗಳು ಇಂದೂ ಕೂಡ ಜೀವಂತವಾಗಿದೆ ಅಂತ ಹೇಳಿದರೆ ಅವರ ತತ್ವ ಆದರ್ಶದ ಒಂದು ಶಕ್ತಿ ಎಷ್ಟು ಇದೆ, ಇದನ್ನು ನಮ್ಮ ವಿದ್ಯಾರ್ಥಿಗಳಿಗೆ, ಯುವ ಸಮುದಾಯಕ್ಕೆ ತಿಳಿಯಪಡಿಸುವಂತಹ ಉದ್ದೇಶದಿಂದ ಸರ್ಕಾರದ ಆದೇಶದ ಪ್ರಕಾರ ನಾವು ನಮ್ಮ ವಿದ್ಯಾರ್ಥಿಗಳಿಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪೊನ್ನಂಪೇಟೆ ರಾಮಕೃಷ್ಣ ಶಾರದಾಶ್ರಮದ ಚೀನಾ ಸೋಮೇಶ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು 1893 ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಮಾಡಿದ ಸಾಂಪ್ರದಾಯಿಕ ಭಾಷಣಕ್ಕಾಗಿ ಜನಪ್ರಿಯರಾಗಿದ್ದಾರೆ. ಇದರಲ್ಲಿ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹಿಂದೂ ಧರ್ಮವನ್ನು ಪರಿಚಯಿಸಿದರು. ಯುವಕರನ್ನು ಉತ್ತಮ ವ್ಯಕ್ತಿಗಳಾಗಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಭಾರತವು ಈ ದಿನದಂದು ಯುವ ದಿವಸ್ ಅನ್ನು ಆಚರಿಸುತ್ತದೆ. ದೇಶಕ್ಕೆ ಯುವಕರೇ ಬುನಾದಿ, ಹಾಗಾಗಿ ರಾಷ್ಟ್ರದ ಪ್ರಗತಿಗೆ ಯುವಜನತೆ ಶ್ರಮಿಸಬೇಕು. ರಾಷ್ಟ್ರದ ಭವಿಷ್ಯವು ದೇಶದ ಯುವಕರ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಿದರು. ರಾಷ್ಟ್ರೀಯ ಯುವ ದಿನಾಚರಣೆಯ ಬೆಳ್ಳಿ ಮಹೋತ್ಸವವನ್ನು 25ನೇ ವರ್ಷವನ್ನು ನಾವು ಈ ಮೂಲಕ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಚರಿಸುತ್ತಿದ್ದೇವೆ. ಸ್ವಾಮಿ ವಿವೇಕಾನಂದರ ಕಾಲವಾಗಿ 120 ವರ್ಷಗಳು ಕಳೆದು ಹೋದವು. ಅವರ ವಿಚಾರಧಾರೆಯನ್ನ ಜಗತ್ತಿನ ಯುವಶಕ್ತಿಗೆ ಸ್ಫೂರ್ತಿ ನೀಡತಕ್ಕಂಥ ಯಾವುದಾದರೂ ಚೈತನ್ಯ ವಿಚಾರ ಸೈದ್ಧಾಂತಿಕ ನಿಲುವು ಇದೆ ಅಂದರೆ ಅದು ಸ್ವಾಮಿ ವಿವೇಕಾನಂದರದ್ದು ಹೇಳಿ ಜಗತ್ತು ಒಪ್ಪಿಕೊಂಡಿದೆ. ನಾವು ನೀವೆಲ್ಲರೂ ವರ್ಷಪೂರ್ತಿ ಕೇಳುವ ವಿಚಾರವೇ, ಅವರು ಇಂಥ ದಿನಾಂಕದಂದು ಜನಿಸಿದರು, ಅವರ ಬಾಲ್ಯದ ತುಂಟಾಟ ಇರಬಹುದು, ರಾಮಕೃಷ್ಣ ಪರಮಹಂಸರನ್ನ ಗುರುವಾಗಿ ಸ್ವೀಕರಿಸುವ ಮೂಲಕ ಅವರು ಕಂಡುಕೊಂಡಂತ ದಾರ್ಶನಿಕ ಪಥ ಇರಬಹುದು, ದೂರದ ಕೋಲ್ಕತಾ ನಗರಿಯಲ್ಲಿ ಜನಿಸಿ ಅನಂತರದಲ್ಲಿ ಭರತಭೂಮಿಯ ದಕ್ಷಿಣದ ಕಡಲ ತಡಿಗೆ ಬಂದು ಆ ಕನ್ಯಾಕುಮಾರಿಯ ಸಮುದ್ರದ ಭೋರ್ಗರೆತದ ನಡುವಿನ ಹೊಂಡೆಯಲ್ಲಿ ಕುಳಿತು ಭಾರತದ ಭವಿಷ್ಯದ ಬಗ್ಗೆ ಅವರು ಚಿಂತಾಕ್ರಾಂತರಾಗ್ತಾರೆ. ವೇದಿಕೆಯಲ್ಲಿ ಕಾಲೇಜು ಪ್ರಾಂಶುಪಾಲೆ ಪ್ರೊಫೆಸರ್ ಚಿತ್ರ, ಪ್ರಮುಖರಾದ ಶಶಿಧರ್ ಭಟ್, ಮುತ್ತಮ್ಮ ಉಪಸ್ಥಿತರಿದ್ದರು. ಸೋಮವಾರಪೇಟೆಯಲ್ಲಿ ಸ್ವಾಮಿ ವಿವೇಕಾನಂದರ 159ನೇ ಜನ್ಮದಿನವನ್ನು ಆಚರಿಸಲಾಯಿತು. ಸ್ವಾಮಿ ವಿವೇಕಾನಂದ ಜಯಂತ್ಯುತ್ಸವ ಸಮಿತಿ ವತಿಯಿಂದ ನಡೆದ ಕಾರ್ಯಕ್ರಮವನ್ನು ವಿವೇಕಾನಂದರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಶಾಸಕ ಅಪ್ಪಚ್ಚು ರಂಜನ್ ಉದ್ಘಾಟಿಸಿದರು. ವಿವೇಕಾನಂದರ ಆದರ್ಶಗಳು ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿದೆ. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಯುವ ಸಮೂಹ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ರಂಜನ್ ಕರೆ ನೀಡಿದರು. ಕಿರಿಕೊಟ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ಮಾತನಾಡಿ, ಧಾರ್ಮಿಕ ಪ್ರಬುದ್ಧತೆ ಹೊಂದಿದ್ದ ವಿವೇಕಾನಂದರು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೂ ಬುನಾದಿ ಹಾಕಿದ್ದರು ಎಂದರು. ಭಾರತದ ಭವ್ಯ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ವಿವೇಕಾನಂದರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ವಿವೇಕಾನಂದರ ಆಶಯದಂತೆ ಯುವ ಜನಾಂಗ ಸ್ವಾವಲಂಬಿಯಾಗಿ ದೇಶ ಕಾರ್ಯದಲ್ಲಿ ತೊಡಗಬೇಕು ಎಂದು ಸಮಿತಿಯ ಅಧ್ಯಕ್ಷ ಪಿ ಕೆ ರವಿ ಕರೆ ನೀಡಿದರು. ಅಂತ ಸಂದರ್ಭದಲ್ಲಿ ಮಾಡಿ ಈ ತಾಲೂಕಿನಲ್ಲಿ ಇಡೀ ರಾಜ್ಯದ ಎಲ್ಲ ಮೂಲ ಸ್ವಾಮಿ ವಿವೇಕಾನಂದ ಮಾತಾಡೋದು ನನಗೆ 100 ನಿಸ್ವಾರ್ಥ ಸೇವೆ ಇರುವಂಥ ಯುವಕರನ್ನು ಕೊಡಿ ಈ ದೇಶದ ಚಿತ್ರಣವನ್ನೇ ನಾನು ಬದಲು ಮಾಡ್ತೇನೆ ಅಂತ ನಾನು ಕೂಡ. ಹಾಗಾಗಿ ಸ್ವಾಮಿ ವಿವೇಕಾನಂದ ಯುವಕರಿಗೊಂದು ಸ್ಫೂರ್ತಿ, ಇವರೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದ ದೇಶದ ಆಚರಣೆ ಮಾಡೋದ್ರೊಂದಿಗೆ ಅವರು ಆಡಿದಂಥ ಮಾತುಗಳನ್ನು ನಮ್ಮಲ್ಲಿ ಆಡಿದ ಮಾತುಗಳನ್ನು ಉಪಯೋಗಿಸಿಕೊಂಡು ಆಡಿದ ಮಾತುಗಳಿಗೆ ಅನುಸಾರವಾಗಿ ನಾವು ನಡೆಯುವಂತಕ್ಕಂಥವನ್ನು ಮಾಡಬೇಕು. ಈ ದೇಶವನ್ನು ಉನ್ನತ ದೇಶವಾಗಿ ತರಲಿಕ್ಕೆ ಸಹಕರಿಸಬೇಕು ಅಂತ ಮಾಡಿ ನಮ್ಮ ಆಚಾರ ವಿಚಾರ ಉಳಿಸುವಂಥ ವ್ಯವಸ್ಥೆನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ವಿನಂತಿ ಮಾಡಿ ಸಂಸ್ಕೃತಿಯನ್ನು, ಭಾರತೀಯ ಧರ್ಮವನ್ನು ಪ್ರಪಂಚದ ಎಲ್ಲ ಮೂಲೆ ಮೂಲೆಗೆ ತಲುಪಿಸಿದಂಥ ಕೀರ್ತಿ ಯಾರಿಗಾರು ಇದ್ದರೆ ಅದು ಸ್ವಾಮಿ ವಿವೇಕಾನಂದರಿಗೆ ಸಂತಕ್ಕಂಥ.
ಅಂತಹ ಒಂದು ಧಾರ್ಮಿಕ ಪ್ರಬುದ್ಧತೆಯನ್ನು ಇಟ್ಟುಕೊಂಡಂಥ ವಿವೇಕಾನಂದರು ಇಡೀ ದೇಶದಲ್ಲಿ ಸಂಚಲನ ಮಾಡಿ ಸ್ವಾತಂತ್ರ್ಯಕ್ಕೆ ಹೋರಾಟದ ಬುನಾದಿಯನ್ನು ಇಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿಯು ಅಂತಹ ವ್ಯಕ್ತಿ ವಿದೇಶಕ್ಕೆ ಹೋಗಿ ಇಲ್ಲಿಯ ಸಂಸ್ಕಾರವನ್ನು ಇಲ್ಲಿಯ ಧರ್ಮವನ್ನು ಅಲ್ಲೆಲ್ಲ ಕಡೆ ಬಿತ್ತಿದಂಥ ಕೀರ್ತಿ ಅವರಿಗಿರ್ತಕ್ಕಂಥದ್ದು. ಅದೇ ರೀತಿ ಎಲ್ಲರೂ ಹೇಳಿದಾಗೆ ಯುವಕರಿಗೆ ಸ್ಫೂರ್ತಿಯನ್ನು ತುಂಬಿದಂಥವ್ರು. ಅದೇ ಅಂದೇ 150 ವರ್ಷಗಳ ಹಿಂದೆ ನಾವು ಚಿಂತನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಂತಹ ಸಮಯದಲ್ಲಿ ಯುವಕರಿಗೆ ಒಂದು ಕರೆಯ ಕೊಟ್ಟು ಸದೃಢ ಯುವಕರನ್ನು ಪಡೆದೇ ಬಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಂಸ್ಕೃತಿಯ ಒಂದು ಕರೆಯನ್ನು ಕೊಟ್ಟಿದ್ದವರು. ಅವರು ನಿಜಕ್ಕೂ ಕೂಡ 150 ವರ್ಷಗಳಲ್ಲ, ಇನ್ನೂ ಸಾವಿರಾರು ವರ್ಷಗಳು ನೆನಪು ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅವರ ಒಂದು ಹಾಕಿಕೊಟ್ಟಂಥ ಏನು ಮಾತುಗಳಿದೆ ಆ ಮಾತು ಸದಾ ಎಲ್ಲರೂ ಕೂಡ ಸ್ಮರಣೀಯ, ಅನುಕರಣೀಯ. ಅವರ ಒಂದು ಕರೆಗಳು, ಅನೇಕ ಕರೆಗಳನ್ನು ನಾವು ನೋಡ್ತಾ ಇರಬಹುದು. ಸಮಿತಿ ಕಾರ್ಯದರ್ಶಿ ಎಸ್ ಮಹೇಶ್, ಖಜಾಂಚಿ ಮೃತ್ಯುಂಜಯ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಲೋಕೇಶ್ವರಿ ಗೋಪಾಲ್, ಪೊಲೀಸ್ ಇನ್ಸ್ಪೆಕ್ಟರ್ ಬಿಜಿ ಮಹೇಶ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪಿಕೆ ಚಂದ್ರು, ಮುಖ್ಯಾಧಿಕಾರಿ ನಾಚಪ್ಪ, ರೋಟರಿ ಅಧ್ಯಕ್ಷ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಪಾಲೆಮಾಡು ಪೈಸಾರಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ಮಶಾನಕ್ಕೆ ಮಂಜೂರಾಗಿದ್ದ ಜಾಗವನ್ನು ಇದುವರೆಗೂ ಗುರುತಿಸಿಕೊಟ್ಟಿಲ್ಲ. ಜಾಗ ಗುರುತಿಸಿಕೊಟ್ಟ ಬಳಿಕ ನೂತನ ಕ್ರೀಡಾಂಗಣದ ಕೆಲಸಕ್ಕೆ ಅನುವು ಮಾಡಿಕೊಡುವುದಾಗಿ ಗ್ರಾಮಸ್ಥರು ಹೇಳಿದರು. ಗ್ರಾಮಸ್ಥರ ಪರವಾಗಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಕರ್ನಾಟಕ ರಾಜ್ಯ ಭೂವಸತಿ ವಂಚಿತರ ಕಾರ್ಯದರ್ಶಿ ಮೊಣ್ಣಪ್ಪ, ಈ ಭಾಗದಲ್ಲಿ ಸ್ಮಶಾನಕ್ಕಾಗಿ ಸರ್ಕಾರ 2 ಎಕರೆ ಜಾಗ ಮಂಜೂರು ಮಾಡಲಿದೆ ಎಂದು 2019 ಅಂದಿನ ಜಿಲ್ಲಾಧಿಕಾರಿಗಳು ತಿಳಿಸಿದರು. ಆದರೆ ಕ್ರೀಡಾಂಗಣಕ್ಕೆ 12 ಎಕರೆ ಜಾಗವನ್ನು ಕಾಯ್ದಿರಿಸಿದ್ದು ಇದರಲ್ಲಿ ಉಳಿದ 1 ಎಕರೆಯನ್ನು ಸ್ಮಶಾನಕ್ಕೆ ನೀಡುವುದಾಗಿ ಹೇಳಿದ್ದಾರೆ. ಅದಕ್ಕೂ ಗ್ರಾಮಸ್ಥರ ಒಪ್ಪಿಗೆ ಇದೆ ಎಂದ ಅವರು, ಜಾಗ ಗುರುತಿಸುವವರೆಗೆ ಕ್ರೀಡಾಂಗಣದ ಕೆಲಸ ಪ್ರಾರಂಭಿಸಬಾರದು ಎಂದು ತಾಕೀತು ಮಾಡಿದರು. ಈಗ ನಮ್ಮ ಸುಮಾರು 15 ವರ್ಷಗಳ ನಿರಂತರ ಹೋರಾಟದ ಭಾಗವಾಗಿ ಈಗ 2008 ನಾವು ಇಲ್ಲಿ 2008 ನಾವು ಇಲ್ಲಿ ನಿಂತಿದ್ದೀವಿ, ನೆಲೆನಿಂತಿದ್ದೀವಿ. ತದನಂತರದಲ್ಲಿ 2010 ನಮಗೆ 12 ಎಕರೆ ಇಲ್ಲಿ ಏನು 4 ಎಕರೆ ಸ್ಮಶಾನ ಜಾಗ ಮಂಜೂರಾಗಿತ್ತು. ಆ ಭಾಗದಲ್ಲೇ ಮತ್ತೆ ಆ ನಂತರದ ಬಂದಂಥ ಜಿಲ್ಲಾಧಿಕಾರಿಗಳ ಸಮೂಹದಲ್ಲಿ ಈ ಕ್ರಿಕೆಟ್ ಸಂಸ್ಥೆಯವರಿಗೆ 12 ಎಕರೆ ಅಳತೆ ಮಾಡುವಲ್ಲಿ ಆ ಲೋಪದೋಷಗಳಿಂದ ಸುಮಾರು 8 ವರ್ಷಗಳ ನಿರಂತರ ಹೋರಾಟಗಳು ನಡೆದಿದ್ದೇವೆ. ಆ ಹೋರಾಟದ ಭಾಗವಾಗಿ ಇವತ್ತು ನಾವು ನಂತರದಲ್ಲಿ ಈಗ ಮಾನ್ಯ ಜಿಲ್ಲಾಧಿಕಾರಿಯವರು ಸದಸ್ಯರ ಅವರೀಗ 2021-22 ಸಾಲಿನಲ್ಲಿ ಬಂದು 2 ಬಾರಿ ನಮ್ಮ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ, ಬಹುಜನ ಕಾರ್ಮಿಕ ಸಂಘ ಮತ್ತು ಪಂಚಾಯಿತಿ ಅಧ್ಯಕ್ಷರು ಮತ್ತು ಕ್ರೀಡಾ ಸಂಸ್ಥೆಯವರನ್ನ 2 ಬಾರಿ ಚರ್ಚೆ ಒಂದು ಸಮನ್ವಯ ಸಲಹೆಗಳನ್ನ ಕರೆಸಿ ಒಂದು ಮುಕ್ತ ಚರ್ಚೆಗಳ ಮಾಡೋದ್ರ ಮುಖಾಂತರ ಒಂದು ತೀರ್ಮಾನ ಕೈಗೊಳ್ತಾರೆ. ಆ ತೀರ್ಮಾನದಲ್ಲಿ ಈ ಏನು 12 ಎಕರೆ 70% ವಿವಾದ ಜಾಗ ಇದೆ, ಅದನ್ನು ಟೋಟಲ್ ಆಗಿ ಸರ್ವೆ ಮಾಡಿಸಿ ಅಲ್ಲಿ 12 ಎಕರೆ 70%ಗಿಂತ ಹೆಚ್ಚು ಜಾಗ ಇದೆ ಅಂತಾದರೆ ಇದೇ ಜಾಗದಲ್ಲಿ 2 ಎಕರೆ ಜಾಗ ಕೊಡುವುದಾಗಿಯೂ, ಮತ್ತೆ ಆಕಸ್ಮಿಕದಲ್ಲಿ 12 ಎಕರೆ 70% ಇದ್ದಲ್ಲಿ ಅದರಲ್ಲಿ 1 ಎಕರೆಯನ್ನು ನಮಗೆ ಬಿಟ್ಟುಕೊಡೋ ಹಾಗೆ, ಮತ್ತೆ ಏನು ಆರ್ಟಿಸ್ಟ್ನಲ್ಲಿ ಜಾಗ ಇದೆ ಆ ಆರ್ಟಿಸ್ಟ್ನಲ್ಲಿ 2 ಎಕರೆ ಅಂತ ಪರಿಶಿಷ್ಟ ಜಾತಿಗೆ ಏನು ಕೊಡಲಿಕ್ಕೆ ತೀರ್ಮಾನ ತಗೊಂಡಿದ್ದಾರೆ ಅದನ್ನು ಇದಕ್ಕೆ ಒತ್ತುವರಿಯಾಗಿ ಇದರ ಪಕ್ಕದಲ್ಲಿ ಇರುವಂಥ ಜಾಗನ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಅದರ ಪ್ರಕಾರದಲ್ಲಿ ಇವತ್ತು ನಾವು ಏನು ಹೇಳ್ತಿದ್ದೀವಿ ಅಂದರೆ ಇವತ್ತು ಸರ್ವೆ ಮಾಡಿದ ಈಗ ಇವತ್ತು ಕೂಡ ಮತ್ತೆ ಸರ್ವೆ ಆಗಿತ್ತು. ಈ ಸರ್ವೆ ಭಾಗವಾಗಿ ನಾವು ಇವತ್ತು ಸರ್ವೆ ಮಾಡಿದಾಗ 12 ಎಕರೆ 70% ಜಾಗ ಕಂಡುಬಂದಿದೆ. ಅದರಿಂದಾಗಿ ಅದರಲ್ಲಿ ನಾವು ಏನು ಜಿಲ್ಲಾಧಿಕಾರಿಯವರು ತೀರ್ಮಾನ ತಗೊಂಡಿದ್ದಾರೆ ಅವರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಇದೇನು ಈ ಕ್ರಿಕೆಟ್ ಸಂಸ್ಥೆ ಹೋರಾಟ ಸುಮಾರು 8-10 ವರ್ಷದಿಂದ ನಡೆಸ್ತಕ್ಕಂಥ ಹೋರಾಟ ಕ್ರಿಕೆಟ್ ಸಂಸ್ಥೆಯವರಿಗೂ ಮತ್ತು ಸ್ಮಶಾನ ಜಾಗಕ್ಕೆ ಸಂಬಂಧಪಟ್ಟಂಗೆ. ಒಂದು ವರ್ಗ ಜನ ಮೋಜು ಮಸ್ತಿಗೋಸ್ಕರ ಕ್ರಿಕೆಟ್ ಸಂಸ್ಥೆ ಬೇಕು ಅಂತ ಏನು ಹಗಲು ರಾತ್ರಿ ಹೋರಾಡಿದರೆ, ಇನ್ನೊಂದು ವರ್ಗದ ಜನ ನಮಗೆ ಸತ್ತಾಗ ಹೂಳಲಿಕ್ಕೆ ಜಾಗ ಕೊಡಿ ಅಂತ ಹೇಳಿ ಹೋರಾಟ ಅಂತ ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದೊಂದು ಕೆಟ್ಟ ಪರಿಸ್ಥಿತಿ, ಕೆಟ್ಟ ಒಂದು ವ್ಯವಸ್ಥೆ ಇದು. ಇವತ್ತು ಕೂಡ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಜಿಲ್ಲಾಧಿಕಾರಿಗಳು, ಅದಕ್ಕೆ ವಿರುದ್ಧವಾಗಿ ನಾವು ಯಾರೂ ಇಲ್ಲ. ಇವತ್ತು ಅವರು 2 ಎಕರೆಯನ್ನು ಕೊಡಿಸ್ತೀವಿ ಅಂತ ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಒಂದು ನಿರ್ಣಯ ಮಾಡಿದ್ದಾರೆ. ಆ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೀವಿ. ಮತ್ತು ಇವತ್ತು ಸರ್ವೆ ಮಾಡಿ 12 ಎಕರೆ 70% ಜಾಗದ ಜಾಸ್ತಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ, ಅದು ಇದ್ದರೂ ಕೂಡ ಅದಕ್ಕೆ ಬೇರೆ ರೆಕಾರ್ಡ್ ಆಗಿದೆ ಅಂತ ಕಳೆದಿದ್ದಾರೆ. ಇರಲಿ, ಈಗ ಇದರಲ್ಲಿ 1 ಎಕರೆ ತಗೊಳ್ಳೋಕ್ಕೆ ನಮಗೆ ಸಂಪೂರ್ಣ ನಮಗೆ ಎಲ್ಲರಿಗೂ ಒಪ್ಪಿಗೆ ಇದೆ. ಆದರೆ ಇವತ್ತು 1 ಎಕರೆನ ಇಲ್ಲಿ ಗುರುತಿಸಿ ಇನ್ನು ಬಾಕಿ ಉಳಿದ ಕ್ರಿಕೆಟ್ ಸಂಸ್ಥೆಯವರಿಗೆ ಕೊಟ್ಟು ಹೋದರೆ ಇನ್ನು 1 ಎಕರೆ ಗುರುತಿಸಿ ಕೊಡುವಂಥದ್ದು ಇವರು ತಾಸ್ತಾರ ಮಾಡ್ತಾರೆ. ಆಮೇಲೆ ಎಲ್ಲಿ ಏನು ಅಂತ ಇನ್ನೂ ಅವ್ರಿಗೂ ಕೂಡ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ 15 ದಿನಗಳ ಕಾಲ ಅವ್ರು ನಮಗೆ ಕೊಡೋದು ಬೇಡ, ನಾವು ಅವ್ರಿಗೆ 15 ದಿನ ಕಾಲ ಕೊಡ್ತೀವಿ. 15 ದಿನದೊಳಗಡೆ ಅವ್ರು ಇನ್ನೊಂದು ಎಕರೆ ಎಲ್ಲಿದೆ ಅಂತ ಗುರುತಿಸಿ
ಆ ಒಂದು ಎಕರೆ ಮತ್ತು ಈ ಒಂದು ಎಕರೆ ಎರಡನ್ನು ಕ್ಲಿಯರ್ ಮಾಡಿ ಒಂದು ಸ್ಮಶಾನಕ್ಕಾಗಿ ಕಾಯ್ದಿರಿಸಲಿ ಅಂತ ಹೇಳಿ ನಾವು ಕೇಳ್ತಾ ಇದ್ವಿ. ಮಡಿಕೇರಿ ತಾಲೂಕು ತಹಶೀಲ್ದಾರ್ ಮಹೇಶ್ ಮಾತನಾಡಿ, ಮುಂದಿನ 15 ದಿನಗಳಲ್ಲಿ 1 ಎಕರೆ ಜಾಗವನ್ನು ಗುರುತಿಸಿಕೊಡಲಾಗುವುದು, ಹಾಗೆ ಕ್ರೀಡಾಂಗಣದ ಪಕ್ಕದ ಜಾಗಕ್ಕೆ ಬೇಲಿ ಹಾಕಿ ಕೆಲಸ ಮಾಡಲು ಅನುವು ಮಾಡಿಕೊಡಿ ಎಂದಾಗ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರು. ಕಳೆದ ಬಾರಿ 50 ಸೆಂಟ್ ಜಾಗಕ್ಕೆ ಮಾತ್ರ ಅನುಮೋದನೆಯನ್ನು ನೀಡಿದ್ದು ಈಗ ಅದನ್ನು ಜಾಸ್ತಿ ಮಾಡಲಾಗಿದೆ ಎಂದರು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕುಸುಮಾವತಿ, ರಾಜ್ಯ ಭೂವಸತಿ ವಂಚಿತರ ಹೋರಾಟ ಸಮಿತಿ ಅಧ್ಯಕ್ಷ ನಿರ್ವಾಣಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು.